नमस्कार वीक्षकरे वेलकम बैक टू माय चैनल वीडियो नानु निम्म हत्र यावा विचारद बग्गे मातड़ता होगती अंद्रे मोस माडुव व्यक्तिगळु मत्ते मोस माड्तार लाइफ अल्ली अन्नुव ओंदु क्वेश्चन क्वेश्चन गे निमगे खंडितवागलु वीडियो दल्ली यू विल गेट दि आंसर अदर मुंचे नीवेनादरू नन्न चानल ना सब्सक्राइब माडिल्ल अंद्रे दयविट्टु सब्सक्राइब माडि निमगेनादरू फोन मुखांतर काउन्सिलिंग बेकिदे अंद्रे टारो सेशन बेकिदे फ्यूचर बग्गे तिळ्कोबेकु अंत इदीरा जोडियाक साइंस फ्यूचर प्रिडिक्शन मुखांतर माड्ता होगतीने एंड इट वर्क्स वेरी वंडरफुली अंत हेळ्तीने ई सेशन बेकिदे अंद्रे कूड डिस्क्रिप्शन अल्ली नन्न नंबर ना कोट्टिदीने आ नंबर गे कॉल माड्रे आई कैन टेक दि अपॉइंटमेंट्स एंड विल बी गिविंग आल्सो ओके कमिंग बैक टू द क्वेश्चन चीट माडुवंत पार्टनर मत्ते चीट माड्तार मत्ते आ तप्पुगळन्न माड्तार अदु यावदे विचारवागिद्रू आगिरबहुदु ओंदु तुम्बा सुळ्ळु हेळ्ता इरबहुदु अथवा हणद विचारदल्लि मोस माड्ता इरबहुदु निमगे अथवा इन्नोंदु इन्नोब्ब प्रेमी इरबहुदु मे बी लाइक एन अफेर अंत हेळबहुदु आ ओंदु मद्वे रिलेशनशिप नल्लि अफेर अन्नुवुदु नडेदिदे ಮತ್ತೆ ಈ ತರ ಮೋಸ ನಡೆಯುತ್ತಾ ಅನ್ನುವ ಕ್ವೆಶ್ಚನ್ಸ್ ತುಂಬಾ ಕೇಳ್ತಾರೆ ನನ್ನ ಕ್ಲೈಂಟ್ಸ್ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಆನ್ಸರ್ ಮಾಡ್ತಾ ಬರ್ತೀನಿ ಯಾವ ಯಾವ ಬಿಹೇವಿಯರ್ ನ ನೀವು ನೋಡ್ತೀರಾ ಅವಾಗ ಅರ್ಥ ಮಾಡ್ಕೋಬೇಕಾಗುತ್ತೆ ಅವರು ಚೇಂಜ್ ಆಗುವ ಸಾಧ್ಯತೆ ತುಂಬಾ ತುಂಬಾ ಕಮ್ಮಿ ಇದೆ ಅಂತ ಪಾಯಿಂಟ್ ನಂಬರ್ 1 ವೆನ್ ಯುವರ್ ಪಾರ್ಟನರ್ ಡಿನೈಸ್ ಪಾರ್ಟನರ್ ಡಿನೈಯಿಂಗ್ ಅಂದ್ರೆ ಏನು ನಿರಾಕರಿಸುವುದು ಅಂತ ಕನ್ನಡದಲ್ಲಿ ಹೇಳ್ತೀವಿ ಅಂದ್ರೆ ಯಾವಾಗ ನಾವು ಮಾಡಿರುವ ತಪ್ಪನ್ನ ಒಪ್ಪಿಕೊಳ್ಳುತ್ತೀವಿ ಅವಾಗ ಬದಲಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂದ್ರೆ ಏನೋ ಕಳ್ಳತನ ಮಾಡ್ತೀವಿ ಅವಾಗ ಸಿಕ್ಕಾಕೊಂಡಿವಿ ಅವಾಗ ಏನಾಗುತ್ತೆ ನಾವು ಒಪ್ಪಿಕೊಂಡು ಬಿಡಬಹುದು ಹಾ ಇನ್ ಮಾಡಲ್ಲ ಅಂತ ಆದ್ರೆ ಮನಸಾಕ್ಷಿಯಿಂದ ನಾನು ಈ ತಪ್ಪು ನಾನು ಮಾಡ್ತಾ ಇದೀನಲ್ಲ ಇದ್ರಿಂದ ನನಗೆ ಏನು ಸಿಗ್ತಾ ಇದೆ ಅವಮಾನ ಆಗ್ತಾ ಇದೆ ಬೇಡಪ್ಪ ಇದು ನನಗೆ ಬೇಡ ಅಂತ ಮನಸ್ಪೂರ್ವಕವಾಗಿ ನಾನು ಬದಲಾಗಿದೀನಿ ಅಂದಾಗ ಆ ಒಂದು ಬಿಹೇವಿಯರ್ ಬೇರೆ ತರ ಇರುತ್ತೆ ಸೋ ಬಾಯಲ್ ಎಷ್ಟಾದ್ರೂ ಹೇಳ್ಬಿಡಬಹುದು ಬದಲಾಗ್ಬಿಡ್ತೀನಿ ಇನ್ನಿ ತರ ಮಾಡೋದಿಲ್ಲ ಹೀಗೆಲ್ಲ ವರ್ತಿಸೋದಿಲ್ಲ ಈ ರೀತಿಯಾಗೆಲ್ಲ ನಿಮ್ ನೋಯಿಸೋದಿಲ್ಲ ಅಂತ ಹೇಳ್ಬಿಡಬಹುದು ಬಟ್ ಆಕ್ಷನ್ ಆ ಒಂದು ಬಿಹೇವಿಯರ್ ಅಲ್ಲಿ ಇದೆಯಾ ಅದು ಯಾವಾಗ ಈ ಒಂದು ಬಿಹೇವಿಯರ್ ನೀವು ನೋಡ್ತೀರಾ ಅಂದ್ರೆ ಅವರ ವರ್ತನೆ ಅವರ ಮಾತುಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬರಬೇಕಾಗುತ್ತೆ ಒಂದೊಂದ್ಸಲ ಎಷ್ಟೋ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ಅಂದ್ರೆ ಡಿನೈ ಮಾಡ್ತಾರೆ ಡಿನೈ ಅಂದ್ರೆ ನನ್ನ ತಪ್ಪೇನಿಲ್ವಲ್ಲ ಅಂದ್ರೆ ಅದ ಹಾಗೆ ಆಗೋಯ್ತು ಒಂದೊಂದ್ಸಲ ಫ್ರೆಂಡ್ಸ್ ಗೆ ಫ್ರೆಂಡ್ಸ್ ಮೇಲ್ ಹಾಕ್ಬಿಡ್ತಾರೆ ಅವರಿಂದ ನಾನು ಹಾಳಾದೆ ಇಲ್ಲಾಂದ್ರೆ ನಾನು ಈ ತರ ಅಲ್ಲ ಅಂತ ಅಂದ್ರೆ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಯರ್ ಬ್ಯಾಡ್ ಬಿಹೇವಿಯರ್ ಅಂದ್ರೆ ಅವರು ಮಾಡಿರುವಂತ ತಪ್ಪನ್ನ ಕಂಪ್ಲೀಟ್ ಆಗಿ ಅವರು ಸ್ವೀಕರಿಸಬೇಕಾಗುತ್ತೆ ಅದನ್ನ ಅವರು ಮಾಡಕ್ ರೆಡಿ ಇಲ್ಲ ಒಂದು ನಿಮ್ಮ ಮೇಲ್ ಹಾಕ್ತಾ ಇದ್ದಾರೆ ನಿನ್ನಿಂದ ಆಯ್ತು ಹೀಗಾಯ್ತು ಹಾಗಾಯ್ತು ಅಂತ ನಿಮ್ಮನ್ನು ದೂಷಿಸ್ತಾ ಇದ್ದಾರೆ ಅಂಡ್ ಡಿನೈ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಮತ್ತೆ ಸುಳ್ಳು ಹೇಳ್ತಾರೆ ನೀವು ಪ್ರೂಫ್ ತೋರಿಸಿದ್ರು ಕೂಡ ಅದನ್ನ ಒಪ್ಪಿಕೊಳ್ಳೋದಿಲ್ಲ ಈ ತರ ಎಲ್ಲ ವರ್ತಿಸ್ತಾ ಇರುವಂತಹ ಪಾರ್ಟ್ನರ್ ಬದಲಾಗುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಯಾಕೆ ಅಂದ್ರೆ ಅವ್ರಿಗೆ ಅದೊಂದು ಎಂಜಾಯ್ಮೆಂಟ್ ಆಗಿರುತ್ತೆ ಅವ್ರು ಏನೇ ಮಾಡ್ತಿರಬಹುದು ಮೋಸ ಅದು ಯಾವುದೇ ವಿಚಾರವಾಗಿ ಮೋಸ ಮಾಡ್ತಿರಬಹುದು ರಿಲೇಶನ್ಶಿಪ್ ನಲ್ಲಿ ಯಾವಾಗ ಆ ಒಂದು ಎಂಜಾಯ್ಮೆಂಟ್ ಬಿಟ್ಟು ಹೋಗ್ಬಿಡುತ್ತೆ ನನ್ನ ಲೈಫ್ ಅಲ್ಲಿ ಅಂದಾಗ ದೇ ಟ್ರೈ ಟು ಕವರ್ ಇಟ್ ಮುಚ್ಚಕ್ಕೆ ಟ್ರೈ ಮಾಡ್ತಾರೆ ಎಲ್ಲಾ ತರದ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ ಆ ಒಂದು ಮೋಸವನ್ನ ಅವರು ಕಂಟಿನ್ಯೂ ಮಾಡುವುದಕ್ಕೆ ಸೊ ಈ ಬಿಹೇವಿಯರ್ ನ ನೀವು ನೋಡಿದ್ರು ಕೂಡ ಅವ್ರು ಬದಲಾಗೋದಿಲ್ಲ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಬಿಕಾಸ್ ಇದು ನಿಮ್ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಅವರನ್ನ ಚೇಂಜ್ ಮಾಡೋದು ನಿಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅವ್ರ ಕಂಟ್ರೋಲ್ ಅಲ್ಲಿ ಇರಬೇಕಾಗತ್ತೆ ಅದು ಅವ್ರು ಡಿಸೈಡ್ ಮಾಡಬೇಕಾಗತ್ತೆ ಪಾಯಿಂಟ್ ನಂಬರ್ 2 ಏನಂದ್ರೆ ಜಸ್ಟಿಫಿಕೇಶನ್ ಜಸ್ಟಿಫಿಕೇಶನ್ ಅಂದ್ರೆ ಸಮರ್ಥನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಏನೇ ಮಾಡ್ಲಿ ಅದಕ್ಕೆ ಅವ್ರದೇ ಆದ ಒಂದು ಲಾಜಿಕ್ ಇರುತ್ತೆ ಅವ್ರದೇ ಆದ ಒಂದು ಮಾತು ಆನ್ಸರ್ ಇರುತ್ತೆ ರೆಸ್ಪಾನ್ಸ್ ಇರುತ್ತೆ ನಾನು ಇದನ್ನೆಲ್ಲ ಮಾಡದ್ನೆಲ್ಲ ಸ್ಟ್ರೆಸ್ ಇತ್ತು ನಂಗೆ ತುಂಬಾ ಅದಕ್ಕೆ ಹೀಗ್ ಮಾಡ್ಬಿಟ್ಟೆ ಅಥವಾ ನಂಗೆ ತುಂಬಾನೇ ವರ್ಕ್ ಪ್ರೆಷರ್ ಇತ್ತು ಅದರಿಂದ ಈ ತರದೊಂದು ಕೆಟ್ಟ ರಿಲೇಶನ್ಶಿಪ್ ಗೆ ಒಳಗಾದ ಅಥವಾ ಒಂದೊಂದ್ಸಲ ಫ್ಯಾಮಿಲಿ ಮೇಲೆ ಒಂದ್ ರೀತಿಯಾಗಿ ಕಲ್ಲು ಹಾಕ್ಬಿಡೋದು ನೀವೆಲ್ಲ ಸರಿ ಇಲ್ಲ ಅದಕ್ಕೆ ನಾನು ಹೀಗ್ ಮಾಡ್ದೆ ಅಂತ ಸೊ ಫೈನಲಿ ಎಕ್ಸ್ಟರ್ನಲ್ಲಿ ಅವ್ರು ಯಾವಾಗ ಅವ್ರು ಮಾಡ್ತಾ ಇರುವ ತಪ್ಪನ್ನ ಹಾಕ್ತಾರೆ ಅಗೇನ್ ದಟ್ಸ್ ಅ ವೆರಿ ಬ್ಯಾಡ್ ಸೈನ್ ಅವ್ರು ಬದಲಾಗೋದಿಲ್ಲ ಅಂತ ಯಾಕೆ ಅಂದ್ರೆ ಇವಾಗ ನನ್ಗೊಂದ್ ಕಡೆ ಕೆಲಸ ಇಷ್ಟ ಇಲ್ಲ ಅಂದಾಗ ನನ್ನ ಮನಸ್ಪೂರ್ವಕವಾಗಿ ಬಿಡೋದಕ್ಕೂ ಅಥವಾ ಒಬ್ರು ಫೋರ್ಸ್ ಮಾಡಿ ನನ್ನ ಕೆಲಸದಿಂದ ತೆಗೆದುಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಯಾವಾಗ ನನ್ನ ಮನಸ್ಸಿಂದ ಒಂದ್ ಕಡೆಯಿಂದ ಜಾಗದಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಅವಾಗ ಅಲ್ಲಿ ಮುಚ್ಚು ಮರೆ ಇರೋದಿಲ್ಲ ಎಕ್ಸಾಂಪಲ್ ಇವಾಗ ನನ್ ಇನ್ನೂ ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಈಗ ನನ್ನ ಮನೇಲಿ ಒಬ್ರು ಹೇಳ್ತಾರೆ ನೀನ್ ಆ ವ್ಯಕ್ತಿನ ಮಾತಾಡಿಸ್ಬೇಡ ಅಂತ
ಅವಾಗ ನನ್ನ ಮನಸ್ಸಿಗೂ ಅದೇ ಫೀಲ್ ಬಂದಿದೆ ಹೌದು ಅವರು ನನಗೆ ಒಳ್ಳೆಯವರಲ್ಲ ಅವರು ನನಗೆ ಮೋಸ ಮಾಡ್ತಾರೆ ಅವರು ನನ್ನ ಲೈಫ್ ಗೆ ಸರಿಯಿಲ್ಲ ನನ್ನ ಫ್ಯಾಮಿಲಿ ಲೈಫ್ ಗೆ ಸರಿಯಿಲ್ಲ ಅಂತ ನಾನು ಇದನ್ನ ಅರ್ಥ ಮಾಡ್ಕೊಂಡು ಒಂದು ಅವೇರ್ನೆಸ್ ನ ತಂದಾಗ ನಾನು ಮತ್ತೆ ಆ ಪರ್ಸನ್ನ ಅಪ್ರೋಚ್ ಮಾಡೋದಿಲ್ಲ ಆದ್ರೆ ನಾನು ಇಲ್ಲಿ ಹೇಳಬಹುದು ಜಸ್ಟಿಫೈ ಮಾಡಬಹುದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ನಾನು ಸುಳ್ಳು ಹೇಳಬಹುದು ನಾನು ಮಾಡೋದಿಲ್ಲ ನಾನು ಹೀಗಿರೋದಿಲ್ಲ ನಾನು ಮಾತಾಡಿಸೋದಿಲ್ಲ ನಾನು ಸರಿ ಹೋಗಿದ್ದೀನಿ ನಾನು ಬದಲಾಗಿದ್ದೀನಿ ಅಂತ ಆದ್ರೆ ಕದ್ದು ಮುಚ್ಚಿ ಕೂಡ ನಾನು ಆ ವ್ಯಕ್ತಿಯನ್ನ ಮೀಟ್ ಮಾಡಬಹುದು ಮಾತಾಡಬಹುದು ಅಥವಾ ಬೇರೆ ಬೇರೆ ಸ್ಟೆಪ್ಸ್ ನ ತಗೋಬಹುದು ರಿಸ್ಕಿ ಸ್ಟೆಪ್ಸ್ ಅಂತ ಹೇಳ್ತೀವಿ ಸೋ ಇದನ್ನೇ ನಿಮ್ಮ ಪಾರ್ಟ್ನರ್ ಕೂಡ ಮಾಡ್ತಾ ಹೋಗ್ತಾರೆ ನಿಮ್ಮ ಮುಂದೆ ಜಸ್ಟಿಫಿಕೇಶನ್ ಬೇರೆ ತರ ಮಾಡ್ತಾರೆ ಸಮರ್ಥಿಸ್ಕೊಳ್ತಾ ಇರ್ತಾರೆ ಅವರನ್ನು ಅವರೇ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ ನಿಮಗೆ ನಿಮ್ಮ ಬೆನ್ ಹಿಂದೆ ಬೇರೆ ರೀತಿಯಾಗಿ ವರ್ತಿಸ್ತಾ ಇರ್ತಾರೆ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಅದನ್ನ ಕಂಡುಹಿಡಿಯೋಕು ತುಂಬಾ ಕಷ್ಟ ಆಗುತ್ತೆ ಅವ್ರು ತುಂಬಾ ನಾರ್ಮಲ್ ಆಗಿ ನಿಮ್ ಹತ್ರ ವರ್ತಿಸ್ತಾ ಹೋಗ್ತಾರೆ ಸೊ ಫೈನಲ್ ಆಗಿ ಏನಂದ್ರೆ ನಾನು ಮೂರನೇ ಪಾಯಿಂಟ್ ಅದನ್ನೇ ಹೇಳ್ತಾ ಇರೋದು ದೇ ಬಿಹೇವ್ ಟು ನಾರ್ಮಲ್ ತುಂಬಾ ನಾರ್ಮಲ್ ಅನ್ಸ್ಬಿಡುತ್ತೆ ಅವ್ರಿಗೆ ಈ ಬಿಹೇವಿಯರ್ ಎಲ್ರು ಮಾಡದೆ ಇರೋದಾ ನಾನ್ ಮಾಡ್ತಾ ಇರೋದು ಎಲ್ರು ಮೋಸ ಮಾಡ್ತಾರೆ ನಾನು ಮಾಡ್ತೀನಿ ಏನಾಯ್ತು ಸೊ ದೇ ಆರ್ ಜಸ್ಟ್ ಟ್ರೈಂಗ್ ಟು ಬಿ ಟೂ ಫೈನ್ ಹೌ ಕೆನ್ ಯು ಬಿ ಟೂ ಫೈನ್ ಅದ್ರ ಅರ್ಥ ಏನು ಅಂದ್ರೆ ಅವರು ನಿಮ್ಮ ನೋವಿಗೆ ಬೆಲೆ ಕೊಡ್ತಾ ಇಲ್ಲ ಹೀಗೆ ನಿಮ್ಮ ಪಾರ್ಟ್ನರ್ ವರ್ತಿಸ್ತಾ ಇದಾರೆ ಅಂದ್ರೂ ಕೂಡ ಅವ್ರು ಬದಲಾಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಬಿಕಾಸ್ ಅವ್ರ ಪ್ರಕಾರ ಅವರು ಮಾಡುವ ಎಲ್ಲಾ ಸ್ಟೆಪ್ಸ್ ಏನೇ ಕೆಟ್ಟ ಕೆಟ್ಟದ್ ಮಾಡ್ತಿರ್ಬೋದು ಮೋಸದ ವಿಚಾರವಾಗಿ ಅದೆಲ್ಲ ಅವ್ರ ಖುಷಿಗೆ ಮಾಡ್ತಾ ಇದಾರೆ ಅಂಡ್ ದಟ್ಸ್ ಓಕೆ ಬಿಕಾಸ್ ಅವ್ರದೇ ಆದ ವ್ಯಾಲ್ಯೂ ಸಿಸ್ಟಮ್ಸ್ ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಕೆಟ್ಟ ವ್ಯಾಲ್ಯೂ ಸಿಸ್ಟಮ್ ನ ಬೆಳೆಸ್ಕೊಂಡಿರ್ತಾರೆ ಸೊ ಅದರಿಂದ ಆಚೆ ಬರಕ್ ಅವ್ರು ರೆಡಿ ಇರೋದಿಲ್ಲ ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ಅದನ್ನ ಕೆಟ್ಟದಾಗಿ ಅವ್ರು ವರ್ತಿಸ್ತಾ ಹೋಗ್ತಾರೆ ಇನ್ನ ಮೊಂಡ ಮಾಡ್ತಾರೆ ಅಥವಾ ನಿಮ್ಗೆ ಗೊತ್ತಾಗೋಯ್ತು ಎಲ್ಲ ವಿಚಾರ ಅಂದಾಗ ಗೊತ್ತಾಗ್ಲಿ ಅಂತ ಇನ್ನ ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗ್ತಾರೆ ಆಕ್ಚುಲಿ ಪಾರ್ಟ್ನರ್ಸ್ ಮಾಡುವಂತ ಒಂದು ದೊಡ್ಡ ತಪ್ಪು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಅವ್ರ ಪಾರ್ಟ್ನರ್ ಚೀಟ್ ಮಾಡ್ತಾ ಇದಾರೆ ಅಂತ ಇನ್ನೊಬ್ಬ ಅಂದ್ರೆ ಇನ್ನೊಂದು ಪಾರ್ಟ್ನರ್ಗೆ ಗೊತ್ತಾಗುತ್ತೆ ಅವರು ಒಂದು ಸ್ಟೆಪ್ ತಗೋತಾರೆ ನಾನು ನೋಡಿದೀನಿ ಆತರ ಕ್ಲೈಂಟ್ಸ್ ನ ಎಲ್ರಿಗೂ ಹೇಳ್ಬಿಡ್ತಾರೆ ಅವ್ರ ರಿಲೇಟಿವ್ಸ್ ಹೇಳ್ಬಿಡ್ತಾರೆ ಈ ತರ ನನ್ನ ಹಸ್ಬೆಂಡ್ ಅಥವಾ ವೈಫ್ ಮೋಸ ಮಾಡ್ತಾ ಇದಾರೆ ಅಂತ ಅಥವಾ ಅವ್ರ ಫ್ರೆಂಡ್ಸ್ ಗೆ ಹೇಳ್ತಾರೆ ಸೊ ಪ್ಲೀಸ್ ಡೋಂಟ್ ಡೂ ಇಟ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವ್ ಈ ಕೆಲಸ ಮಾಡಿದ್ರಿ ನೀವ್ ಬೇರೆ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದೀರಾ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ಗೆ ಅಂದ್ರೆ ಅವ್ರ ಇದನ್ನ ಒಂದು ಫಿಲ್ಮ್ ತರ ನೋಡ್ತಾರೆ ಮೂವಿ ತರ ನೋಡ್ತಾರೆ ಬೇರೆ ಜನ ಅವ್ರು ಯಾರೇ ಆಗಿರ್ಲಿ ಅವ್ರು ನಿಮ್ ಫ್ರೆಂಡ್ಸ್ ಆಗಿರ್ಲಿ ರಿಲೇಟಿವ್ಸ್ ಆಗಿರ್ಲಿ ಇನ್ನ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ ನೀವು ನಿಮ್ಮ ಮನೆ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಪ್ರಾಬ್ಲಮ್ ನ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಇದನ್ನ ಒಂದು ಸೀರಿಯಲ್ ತರ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಹಾಗೂ ನಿಮ್ಮ ಹಿಂದೆ ಬಾಯಿಗೆ ಬಂದ ಹಾಗೆ ನಿಮ್ ಬಗ್ಗೆನೂ ಮಾತಾಡಬಹುದು ಅಥವಾ ನಿಮ್ ಹಸ್ಬೆಂಡ್ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಹುದು ಸೊ ಪ್ಲೀಸ್ ಅವಾಯ್ಡ್ ದಿಸ್ ಅದಕ್ಕೆ ನೀವ್ ಕೇಳ್ಬೋದು ಏನ್ ಮಾಡ್ಲಿ ಯಾರಿಗೆ ಹೇಳಿ ನನ್ಗೆ ಈ ತರ ಪ್ರಾಬ್ಲಮ್ ಆದಾಗ ಅಂದಾಗ ಆಲ್ವೇಸ್ ಕನ್ಸಲ್ಟ್ ಅ ಕೌನ್ಸಿಲರ್ ಕೌನ್ಸಿಲರ್ಗೆ ಬಿಕಾಸ್ ಕೌನ್ಸಿಲರ್ಗೆ ಯಾರು ಅಂತ ನೀವು ಗೊತ್ತೇ ಇಲ್ಲ ದೇ ವಿಲ್ ಗಿವ್ ಯು ಅ ವೆರಿ ಮಚ್ ಪ್ರಾಪರ್ ಸಜೆಷನ್ ಆರ್ ಹೆಲ್ಪ್ ಆರ್ ಗೈಡೆನ್ಸ್ ಅಕಾರ್ಡಿಂಗ್ ಟು ವಾಟ್ ಇಸ್ ನೀಡೆಡ್ ಅಂತ ಹೇಳ್ಬೋದು ನೀವ್ ಇನ್ನೊಬ್ಬ ಮೂರನೇ ವ್ಯಕ್ತಿಯನ್ನ ಹೆಲ್ಪ್ ಕೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಫೆಷನಲಿ ಹೆಲ್ಪ್ ತಗೋಬೇಕಾಗತ್ತೆ ಕಪಲ್ ಕೌನ್ಸಿಲಿಂಗ್ ತಗೋಬೇಕಾಗತ್ತೆ ಅದನ್ ಬಿಟ್ಟು ನೀವು ನಾನು ಅವ್ರ ಮಾನ ಕಳಿತೀನಿ ಟಿಟ್ ಫಾರ್ ಟ್ಯಾಟ್ ಅವ್ರಿಗೆ ಗ್ರಜ್ ಇಟ್ಕೊಳ್ತೀನಿ ಅವ್ರು ಮೋಸ ಮಾಡಿದ್ರು ನಾನು ಮೋಸ ಮಾಡ್ತೀನಿ ಅನ್ನುವ ಒಂದು ಸೈಕಲ್ಗೆ ನೀವು ಒಳಗಾದ್ರೆ ನಿಮ್ಮ ಫ್ಯಾಮಿಲಿ ಹಾಳಾಗೋಯ್ತು ಅಂತಾನೆ ಹೇಳ್ತೀನಿ ಪ್ಲೀಸ್ ನೆವರ್ ಡೂ ಇಟ್ ಯಾಕಂದ್ರೆ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಧ್ಯೆ ಏನೇ ಪ್ರಾಬ್ಲಮ್ ಇರಬಹುದು ನಿಮ್ಮ ವೈಫ್ ಹತ್ರ ಏನೇ ಪ್ರಾಬ್ಲಮ್ ಇರಬಹುದು ನೀವು ನಿಮ್ಗೆ ಎಷ್ಟಾಗುತ್ತೆ ಎಫರ್ಟ್ಸ್ ನೀವು ಹಾಕಿ ಸರಿ ಮಾಡ್ಕೊಳಕ್ಕೆ ನಿಮ್ಮ ಪಾರ್ಟ್ನರ್ ಸರಿ ಹೋಗ್ತಾ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಟೇಕ್ ಎನ್ ಎಕ್ಸ್ಟರ್ನಲ್ ಸಪೋರ್ಟ್ ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರೆ ತುಂಬಾ ರಿಸ್ಕಿ ಆಗುತ್ತೆ ಬಿಕಾಸ್ ಮುಂದೆ ಅವರು ಇದನ್ನ ಬೇರೆ ರೀತಿಯಾಗಿ ಕನೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಲೂಸ್ ಟಾಕ್ಸ್ ಮಾಡಬಹುದು ಲೂಸ್ ಟಾಕ್ಸ್ ಅಂದ್ರೆ ಗಾಸಿಪಿಂಗ್ ಮಾಡ್ತಾರೆ ಇದೆಲ್ಲ ಎಷ್ಟೋ ಕೇಸಸ್ ಅಲ್ಲಿ ನೋಡಿದೀನಿ ಅದು ನಿಮಗೂ ಒಳ್ಳೇದಲ್ಲ ನಿಮ್ಮ ಪಾರ್ಟ್ನರ್ಗೂ ಒಳ್ಳೇದಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಈ ಒಂದು ಸ್ಟೆಪ್ ನ ತಗೊಳ್ಳೋದು ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮಗೆ ಅವರು ಬದಲಾಗಿದ್ದೀನಿ ಅಂತ ಬಾಯಿ ಹೇಳಿದ್ರು ಕೂಡ ಅವ್ರ ಆಕ್ಷನ್ಸ್ ಹೇಗ್ ಅನಿಸ್ತಾ ಇರುತ್ತೆ ಅಂದ್ರೆ ಏನು ಅನಿಸ್ತಾ ಇಲ್ಲ ಅಂದ್ರೆ ಅವ್ರ ಫೋನ್ನ ಅವರು ಹೇಗ್ ಯೂಸ್ ಮಾಡ್ಬೇಕು ಹಾಗೆ ಯೂಸ್ ಮಾಡ್ತಿರ್ತಾರೆ ಲಾಕ್ ಆ ಫೋನ್ ಸ್ಕ್ರೀನ್ ಲಾಕ್ ಹಾಕ್ತಾ ಇರ್ತಾರೆ ಹಾಗೂ ಎಲ್ಲವನ್ನು ಪ್ರೈವಸಿ ಆಗಿ ನಿಮ್ಮ ಹತ್ರ ವರ್ತಿಸ್ತಿರ್ತಾರೆ ಸೀಕ್ರೆಟ್ಸ್ ನ ಮೇಂಟೈನ್ ಮತ್ತೆ ಮಾಡ್ತಾ ಹೋಗ್ತಾರೆ ನಿಮಗೆ ಅನುಮಾನ ಬರುವ ಹಾಗೇನೆ ವರ್ತಿಸ್ತಾ ಹೋಗ್ತಾರೆ ಸೊ ಈಗೆಲ್ಲ ಮಾಡಿದಾಗ ಅವ್ರು ಮತ್ತೆ ಚೀಟ್ ಮಾಡ್ತಾರೆ ಎಷ್ಟೋ ವಿಚಾರವಾಗಿ ಅನ್ನೋದು
ನಿಮಗೆ ಗೊತ್ತಾಗೋಗುತ್ತೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಗಟ್ ಫೀಲ್ ಅಂದ್ರೆ 6th ಸೆನ್ಸ್ ಇರುತ್ತೆ ಎಲ್ಲರಿಗೂ ಕೂಡ ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತೀವಿ ಆ ಇನ್ಸ್ಟಿಂಕ್ಟ್ ನಿಮಗೆ ಹೇಳ್ತಾ ಇರುತ್ತೆ ಇಲ್ಲ ಈ ವ್ಯಕ್ತಿ ಯಾಕೋ ಮತ್ತೆ ಮೋಸ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಅವರ ಆಕ್ಷನ್ಸ್ ಅವರ ನಡವಳಿಕೆಯಲ್ಲಿ ನಿಮಗೆ ಎಲ್ಲಾ ಫೀಲ್ ಆಗ್ತಾ ಇರುತ್ತೆ ಅಂಡ್ ಯು ವಿಲ್ ನಾಟ್ ಫೀಲ್ ಗುಡ್ ಅಬೌಟ್ ಇಟ್ ಅಟ್ ಆಲ್ ಸೋ ಇದೆಲ್ಲ ಆಗ್ತಾ ಇದೆ ಅಂದಾಗ ಸಿ ಒನ್ ಟೈಮ್ ಇಸ್ ಫೈನ್ ಸೆಕೆಂಡ್ ಟೈಮ್ ಇಸ್ ಓಕೆ ಮೂರನೇ ಸಲನು ನೀವು ಅವರನ್ನ ಕ್ಷಮಿಸ್ತಾ ಇದ್ದೀರಾ ಅಂದ್ರೆ ಯು ಆರ್ ಇನ್ ಅ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಬಿಕಾಸ್ ನಿಮಗೆ ಅಲ್ಲಿ ಯಾವ ಬೆಲೆನೂ ಇರೋದಿಲ್ಲ ಆ ವ್ಯಕ್ತಿ ಸೆಲ್ಫ್ ಸೆಂಟರ್ಡ್ ಆಗಿ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ಕೊಂಡು ಹೇಗ್ಬೇಕೋ ಹಾಗೆ ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಲೈಫ್ ನ ಆ ಫ್ಯಾಮಿಲಿಗೆ ಯಾವ ಮೀನಿಂಗು ಇರೋದಿಲ್ಲ ಅಂಡ್ ಒನ್ ಮೋರ್ ಥಿಂಗ್ ಇಸ್ ನೀವು ಇದನ್ನ ಸರಿ ಮಾಡಕ್ ಸಾಧ್ಯನೇ ಇಲ್ಲ ಅದ್ ಯಾರೇ ಆಗಿರ್ಲಿ ಯಾರೋ ಬರ್ತಾರೆ ನನ್ನ ಫ್ಯಾಮಿಲಿನ ಸರಿ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಇರಬೇಡಿ ಬಿಕಾಸ್ ಈ ತರ ವ್ಯಕ್ತಿಗಳು ತುಂಬಾ ಕೆಟ್ಟದಾಗಿ ಪಾರ್ಟ್ನರ್ನ ಟ್ರೀಟ್ ಮಾಡ್ತಾರೆ ಮೋಸ ಮಾಡುವಂತಹ ವ್ಯಕ್ತಿಗಳು ಯಾವುದೇ ವಿಚಾರವಾಗಿರ್ಲಿ ಒಂದು ಅಫೇರ್ ವಿಚಾರವಾಗಿರ್ಲಿ ದುಡ್ಡಿನ ವಿಚಾರವಾಗಿರ್ಲಿ ಅಥವಾ ಸುಳ್ಳು ತುಂಬಾ ಸುಳ್ಳು ಹೇಳೋದು ಸೀಕ್ರೆಟ್ಸ್ ನ ಮೇಂಟೈನ್ ಮಾಡೋದು ಎಲ್ಲ ಇಸ್ ನಾಟ್ ಅಟ್ ಆಲ್ ಗುಡ್ ಇಟ್ಸ್ ಅ ಬಿಗ್ ರೆಡ್ ಫ್ಲಾಗ್ ಅಂತ ಹೇಳ್ತೀನಿ ರಿಲೇಶನ್ಶಿಪ್ ನಲ್ಲಿ ಅದು ಇರ್ಕೂಡುದು ನೀವಿಬ್ರು ಒಂದು ಮಿರರ್ ಆಗಿರ್ಬೇಕಾಗತ್ತೆ ನೀವು ಮಾಡೋದು ಅವ್ರಿಗೆ ಗೊತ್ತಾಗಬೇಕು ಅವ್ರು ಮಾಡೋದು ನೀವು ನಿಮಗೆ ಗೊತ್ತಾಗಬೇಕು ಇಟ್ ಶುಡ್ ಬಿ ಸೋ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ದ ರಿಲೇಶನ್ಶಿಪ್ ಹಾಗಿಲ್ಲ ಅಂದಾಗ ಇಟ್ಸ್ ಜಸ್ಟ್ ಲೈಕ್ ನೀವು ಸೊಸೈಟಿಗೋಸ್ಕರ ಇದ್ದೀರಾ ಅನ್ನೋ ತರ ಆಗುತ್ತೆ ಸೊ ಡಿಸೈಡ್ ಮಾಡಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ನಿಮ್ ಕಡೆಯಿಂದ ಒಳ್ಳೆ ಪ್ರಯತ್ನಗಳನ್ನ ಹಾಕಿ ಕೂಡ ನಿಮ್ಮ ಪಾರ್ಟ್ನರ್ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಹೈ ಟೈಮ್ ಟು ಮೂವ್ ಆನ್ ಅಂತ ಹೇಳ್ತೇನೆ ಯೋಚನೆ ಮಾಡಿ